ಈ ರಾಜಕಾರಣ ಹೋಗಿ ರಾಮಕಾರಣ ಯಾವಾಗ ಆರಂಭ ಆಗುತ್ತೋ ಆಗ ಈ ದೇಶ ಉದ್ಧಾರ ಆಗುತ್ತೆ. ರಾಮಕಾರಣ ಅಂದ್ರೆ ಏನು ಹಾಗಾದ್ರೆ? ರಾಮಕಾರಣ ಅಂದ್ರೆ ಈಗ ಒಂದು ಒಂದು ಉದಾಹರಣೆ ಕೊಡ್ತೀವಿ. ರಾಮ ಕಾಡಿಗೆ ಹೊರಟಿರ್ತಾನೆ, ಅವನ ಜೊತೆಗೆ ಎಲ್ಲ ಪ್ರಜೆಗಳು ಬಂದ್ಬಿಡ್ತಾರೆ ಕಾಡಿಗೆ. ತಮಸಾತೀರದಲ್ಲಿ ಮಧ್ಯಾಹ್ನ ರಾತ್ರಿ ಕಳೀತಾರೆ ಎಲ್ಲರೂ ಕೂಡ. ರಾಮನು ಮಲ್ಕೊಂಡಿರ್ತಾನೆ ಮರದ ಬುಡದಲ್ಲಿ, ಪ್ರಜೆಗಳು ಕೂಡ ಮಲ್ಕೊಂಡಿರ್ತಾರೆ. ಬೆಳಗಿನ ಜಾವ ಅಂದರೆ 2-3 ಗಂಟೆ ಸಮಯ ಅಂತ ಅಂದ್ಕೊಳ್ಳೋಣ. ರಾಮ ಮೆಲ್ಲನೆ ಎದ್ದು ಲಕ್ಷ್ಮಣ ಸೀತೆ ಸುಮಂತ್ರರನ್ನು ಕರ್ಕೊಂಡು ಹೊರಟುಬಿಡ್ತಾನೆ. ಯಾಕೆ ಅನ್ನೋ ಕಾರಣ ಕೊಡ್ತಾನೆ. ರಾಜನಾದವನು ತನ್ನ ಕಷ್ಟವನ್ನು ಪ್ರಜೆಗಳಿಗೆ ಹಂಚಬಾರದು, ಪ್ರಜೆಗಳ ಸುಖದಲ್ಲಿ ಪಾಲು ಕೇಳಬಾರದು, ಪ್ರಜೆಗಳ ಕಷ್ಟದಲ್ಲಿ ಪಾಲು ತಗೋಬೇಕು, ತನ್ನ ಕಷ್ಟದಲ್ಲಿ ಪಾಲು ಕೊಡಬಾರ್ದು, ತನ್ನ ಸುಖದಲ್ಲಿ ಪಾಲು ಕೊಡಬೇಕು. ಒಂದು ಅಗ್ರಿಮೆಂಟ್ ಥರ ರಾಮನ ರಾಜಕಾರಣ ಅಥವಾ ರಾಮಕಾರಣ ಅಂದರೆ ಏನು ಅಂದರೆ, ರಾಜ ಪ್ರಜೆಗಳಿಗೆ ಹೇಳುವಂಥದ್ದು, ನನ್ನ ಕಷ್ಟದಲ್ಲಿ ನಿಮಗೆ ಪಾಲಿಲ್ಲ, ನಿಮ್ಮ ಸುಖದಲ್ಲಿ ನನಗೆ ಪಾಲಿಲ್ಲ, ನನ್ನ ಸುಖ ನಿಮ್ಮದೇ, ನಿಮ್ಮ ಸುಖ ನಿಮಗೆ ಇರಲಿ ಅಂತ. ಇದು ರಾಮಕಾರಣ ಅಂತ. ಈ ಥರ ಇಲ್ಲ ಇವತ್ತು. ಇಂಥ ಶಕ್ತಿ ಇರುವ ರಾಮ, ಇಂಥ ಆದರ್ಶಗಳನ್ನ ನಮಗೆ ಪರಿಪಾಲಿಸಿ ಅಂತ ಹೇಳಿ ಆಜ್ಞೆ ನೀಡಿದ ರಾಮ, ಇಂಥ ರಾಮನ ಉತ್ಸವ ನಡೀತಿರೋ ಸಂದರ್ಭದಲ್ಲೂ ಕೂಡ ನಾನು ಅಯೋಧ್ಯೆಗೆ ಬರೋದಿಲ್ಲ, ಅಲ್ಲಿರೋದು BJP ಮಂದಿರ, ರಾಮ ನಮ್ಮಲ್ಲೂ ಇದ್ದಾನೆ, ನಮ್ಮ ಊರಲ್ಲಿ ರಾಮ ಮಂದಿರ ಇದೆ, ಅಲ್ಲಿಗೆ ಯಾಕೆ ಹೋಗ್ಬೇಕು, ಈ ರೀತಿಯ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಡ್ತಾ ಇದೆ. ಅಲ್ಲ, ನಮ್ಮೂರಲ್ಲಿರೋ ರಾಮ ಮಂದಿರ ಅಲ್ಲಿ ಹೋದ್ರೆ ತುಂಬಾ ಒಳ್ಳೇದೇನೆ, ತಪ್ಪೇನಲ್ಲ ಅದು. ಅಥವಾ ನಮ್ಮ ಹೃದಯದಲ್ಲಿ ನಾವು ರಾಮನ ನೋಡ್ತೇವೆ ಅಂದ್ರೆ ಮುಗಿದ ಹೋಯ್ತು, ಬೇರೆ ಏನು ಬೇಕಾಗಲ್ಲ. ನಿಜವಾಗಿ ಆಗ್ತಾ ಇದೆ ಅಂತ ಪ್ರಶ್ನೆ ಅಷ್ಟೇ. ನಿಜವಾಗಿಯೂ ಆಗ್ತಾ ಇದೆ ಅಂದರೆ ಒಪ್ಪಿಗೆ, ತುಂಬ ಸಂತೋಷನೇ ಅಂತ, ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಅಂತ. ನಿಜವಾಗೂ ಆಗ್ತಾ ಇದೆಯಾ ಅದು ಅಂತ. ಹಿಂದೂ ರಾಷ್ಟ್ರದ ಕಲ್ಪನೆ ರಾಮ ಮಂದಿರದ ಚರ್ಚೆಯ ಜೊತೆ ಜೊತೆಗೇನೆ ಬರ್ತಾ ಇದೆ. ಹಿಂದೂ ರಾಷ್ಟ್ರವಾಗಬೇಕು ಭಾರತ ಅಂತೇಳಿ, ಹಿಂದೂ ರಾಷ್ಟ್ರ ಅಂದರೆ ಏನು ತಮ್ಮ ಕಲ್ಪನೆಯಲ್ಲಿ, ಅದರ ಅವಶ್ಯಕತೆ ಇದೆಯೋ? ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಈ ದೇಶದಲ್ಲಿರ್ತಕ್ಕಂತಹ ಎಲ್ಲರನ್ನೂ ಒಳಗೊಂಡು ಬದುಕುವ ಪದ್ಧತಿ ಏನಿದೆ, ಸರ್ವೇ ಜನಾಃ ಸುಖಿನೋ ಭವಂತು, ಆ ಪದ್ಧತಿಗೆ ಅಪಚಾರ ಅಡಚಣೆ ಆಗೋಗುತ್ತಾ ಅಂತ ಹೇಳಿ. ಹಿಂದೂ ಅನ್ನೋದ್ರ ವ್ಯಾಪ್ತಿನೇ ತುಂಬ ದೊಡ್ಡದು ಅಂತ ಅನ್ಸುತ್ತೆ ನಮ್ಗೆ. ಹಿಂದೂ ಅನ್ನೋದು ನಾವು ಇತ್ತೀಚೆಗೆ ಬಳಸ್ತಾ ಇರೋಂಥ ಶಬ್ದ. ನೀವು ಹಿಂದಕ್ಕೆ ಹೋಗಿ ನೋಡಿದರೆ ಆ ವ್ಯಾಪ್ತಿ, ನಾವಾಗಲೇ ರಾಮಾಯಣದ ಉದಾಹರಣೆ ಕೊಟ್ಟು, ಈಗ ಒಬ್ಬ ರಾಮನ ಬದುಕು ಅಂತ ಗಮನಿಸಿದರೆ ಅಲ್ಲಿ ಯಾರಿಲ್ಲ ಅಂತ, ಯಾವ ವರ್ಗ ಇಲ್ಲ, ಅದು ಮನುಷ್ಯತ್ವದ ಆಚೆಗೆ ಹೋಗುತ್ತೆ ಅದು. ಈಗ ನಾವು ಇವತ್ತು ಹಿಂದೂ ಅಂತ ಬಳಸ್ತಾ ಇರುವಂಥದ್ದು ಮನುಷ್ಯರಲ್ಲೇ ಒಂದು ವರ್ಗಕ್ಕೆ ನಾವು ಬಳಸ್ತಾ ಇದ್ದೀವಿ ಅದನ್ನು. ರಾಮನ ಕಾಲದಲ್ಲಿ ಮನುಷ್ಯರು ಎಲ್ಲರೂ ಕೂಡ ಆ ವ್ಯಾಪ್ತಿ ಒಳಗೆ ಬಂದುಬಿಟ್ಟಿದ್ರು. ಆದ್ರೆ ಆ ಕಡೆಗೆ ಅಂತ ಮೃಗ ಪಕ್ಷಿಗಳು ಗಿಡ ಮರಗಳು, ರಾಮ ತನ್ನ ವ್ಯಾಪ್ತಿಯನ್ನು ತನ್ನ ವಂಶದ ವ್ಯಾಪ್ತಿಯನ್ನು ಒಂದು ಕಡೆ ಈ ಥರ ಹೇಳ್ತಾನೆ, ಇಕ್ಷ್ವಾಕುಣಾಮ್ ಇಯಂ ಭೂಮಿ ಅಂತ. ಇಕ್ಷ್ವಾಕು ವಂಶದವರಿಗೆ ಈ ಭೂಮಂಡಲ ವ್ಯಾಪ್ತಿ ಅಂತ. ಯಾವುದು ಅಂದರೆ ಸಶೈಲ ವನಕಾನನ, ಪರ್ವತಗಳು, ಕಾಡುಗಳು, ನದಿಗಳು, ಸಮುದ್ರಗಳು, ಸರೋವರಗಳು, ಮೊದಲು ಇದು, ಆಮೇಲೆ ಮೃಗ ಪಕ್ಷಿಗಳು, ಕೊನೆಯಲ್ಲಿ ಮನುಷ್ಯರು ಅಂತ. ಹಾಗಾಗಿ ಮೂಲತಃ ರಾಮ ಯಾವ ಥರದ ಒಂದು ಪರಿಕಲ್ಪನೆ ರಾಜ್ಯಭಾರ ಮಾಡ್ತಾ ಇದ್ನೋ ಅಂಥದ್ದೊಂದು ಹಿಂದೂ ರಾಷ್ಟ್ರ ಆಗೋದಾದರೆ ಅದರಲ್ಲಿ ಯಾರಿಗೂ ಜಾಗ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಇದ್ದಾರೆ. ಇದರ ಜೊತೆಗೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ. ಒಂದು ಬೇರೆ ಬೇರೆ ದೇಶದಿಂದ, ನಮ್ಮ ದೇಶದ ಮೂಲೆ ಮೂಲೆಯಿಂದ ಶಿಲೆಗಳನ್ನ ಕಳಿಸಲಾಗಿತ್ತು, ಆದ್ರೆ ಆಯ್ಕೆ ಆಗಿದ್ದು ನಮ್ಮ ಮೈಸೂರಿನ HD ಕೋಟೆಯ ಶಿಲೆ. ಇನ್ನು ಪ್ರಖ್ಯಾತ ಶಿಲ್ಪಿಗಳಿದ್ರು ಕೂಡ ರಾಮಲಲ್ಲನನ್ನ ಕೆತ್ತನೆ ಮಾಡ್ಲಿಕ್ಕೆ ಆಯ್ಕೆಯಾಗಿದ್ದು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್. ಹೀಗೆ ಅನೇಕ ಸಂಬಂಧ ಕರ್ನಾಟಕಕ್ಕೂ, ಹಾಗೆ ರಾಮ ಜನ್ಮಭೂಮಿ ಅಯೋಧ್ಯೆಗೂ ಇದೆ. ಇದ್ರ ಬಗ್ಗೆ ತಮ್ಮ ಮಾತು. ಅದು ಇವತ್ತಿಂದಲ್ಲ ಸಂಬಂಧ ಅಂತ. ಈಗ ಸೀತೆಯನ್ನು ಮರಳಿ ಪಡೆಯೋ ಸಲುವಾಗಿ ಬಹಳ ದೊಡ್ಡ ಯುಗದ ಯುದ್ಧ ನಡೀತು ಲಂಕೆಯಲ್ಲಿ. ಅಯೋಧ್ಯೆಯಿಂದ ಹೋದವರು ರಾಮ ಮತ್ತು ಲಕ್ಷ್ಮಣ ಇಬ್ಬರು ಮಾತ್ರ, ಮತ್ತೆಲ್ಲ ಕರ್ನಾಟಕದಿಂದ ಹೋದವರು ಅಂತ. ಕಿಷ್ಕಿಂಧೆ, ಕರ್ನಾಟಕದ ವಾನರ ರಾಜಧಾನಿ ಕಿಷ್ಕಿಂಧೆ, ವಿದ್ಯಾಪಿ ದೇಶದಲ್ಲೆಲ್ಲ ವ್ಯಾಪಿಸಿದ್ರು ಅವರು, ಕೇಂದ್ರ ಕಿಷ್ಕಿಂಧೆ ಅಂತ. ಹಾಗಾಗಿ ಕಿಷ್ಕಿಂಧೆ ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಆ ಸಮಯದಲ್ಲಿ ಸೀತೆಯನ್ನು ಹುಡುಕುವಲ್ಲಿ, ಸೀತೆಯನ್ನು ಮರಳಿ ಪಡೆಯುವಂಥ ಮಹಾಯುದ್ಧದಲ್ಲಿ ಕಿಷ್ಕಿಂಧೆಯ ಪಾತ್ರ ತುಂಬ ದೊಡ್ಡದು ಅಂತ. ನಮಗೆ ನಾವು ನೆನಪು ಮಾಡ್ಕೊಳ್ಳೋದಾದರೆ, ಸೀತೆಯನ್ನು ಅಪಹರಣ ಮಾಡ್ಕೊಂಡು ರಾಮ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಸೀತೆ ತನ್ನ ಉತ್ತರಿಯ ತೆಗೆದು ಕೆಲವು ಆಭರಣಗಳನ್ನು ಹಾಕಿ ನೆಲಕ್ಕೆ ಅದನ್ನು ಅಂದರೆ ಸುಳಿವು ಸಿಕ್ಕಲಿ ರಾಮನಿಗೆ ಅಂತ. ಯಾರಾದರೂ ಹೋಗಿ ಕಪಿಗಳು ನೋಡ್ತಾ ಇರ್ತಾರೆ ಕೆಳಗಡೆಯಿಂದ, ಹೇಳಲಿ ರಾಮನಿಗೆ ಅಂತ. ಸೀತೆ ತನ್ನ ಉತ್ತರಿಯವನ್ನು, ತನ್ನ ಚಿನ್ನವನ್ನು ಎಸೆದ ಭೂಮಿ ಕರ್ನಾಟಕ ಅಂತ. ಆ ಬಾಂಧವ್ಯ ತುಂಬ ದೊಡ್ಡದದು, ತುಂಬ ದೊಡ್ಡದದು. ಇವತ್ತಿಗೂ ಮುಂದುವರೆದಿರತಕ್ಕಂಥದ್ದು ತುಂಬ ಸಂತೋಷ. ಅರುಣ್ ಯೋಗಿರಾಜರ ಮೂಲಕ ಆ ರಾಮಲಲ್ಲ ನಾವು ಕೊಟ್ಟಾಗ ಆಗಿರೋದು ಏನಿದೆ ಕರ್ನಾಟಕದಲ್ಲಿ, ನಮಗೆ ಶಾಶ್ವತವಾದ ಕೀರ್ತಿ ಅದು. ರಾಮ ತನ್ನ ದರ್ಬಾರದಲ್ಲಿ ಮೊದಲನೇ ಸ್ಥಾನ, ಯಾಕೆಂದರೆ ರಾಮ ಮಂದಿರದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಬಿಂಬ ಅಂತ. ಮೊಟ್ಟ ಮೊದಲ ಸ್ಥಾನ ಕರ್ನಾಟಕಕ್ಕೆ ಬಂದಂತೆ ಆಯಿತು ಈ ರಾಮನ ದರ್ಬಾರ್ನಲ್ಲಿ ಅಂತ.
ಸಾಧು ಸಂತರು ಹಾಗೆ ಮಠಾಧಿಪತಿಗಳು ಸ್ವಾಮೀಜಿಗಳು ಎಲ್ಲರೂ ಕೂಡ ಸಂತೋಷವಾಗಿದ್ರೆ ಆ ಭೂಮಿ ಕೂಡ ಆ ಭೂಮಿಯಲ್ಲಿರ್ತಕ್ಕಂಥ ಇತರೆ ಜನರು ಕೂಡ ಸಂತೋಷವಾಗಿರ್ತಾರೆ ಅನ್ನೋದು ನಮ್ಮ ನಂಬಿಕೆ, ಅದು ಸತ್ಯ ಕೂಡ ಹೌದು. ಆ ಪರ್ವಕಾಲ ಬಂದಿದೆಯಾ ಅಥವಾ ಇನ್ನೂ ಏನಾದರೂ ಪರಿವರ್ತನೆಗಳು ಆಗಬೇಕಾ ಅಂತ ಹೇಳಿ? ಆ ಪರಿವರ್ತನೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಮಗೆ. ಪರಿವರ್ತನೆ ಇನ್ನಾಗಲಿಕ್ಕೆ ಅನ್ನೋ ಕಾಲ ಅಲ್ಲ ಇದು, ಪರಿವರ್ತನೆ ಆರಂಭ ಆಗಿದೆ. ಪರಿವರ್ತನೆ ದೊಡ್ಡ ಒಂದು ಪರ್ವ ಘಟ್ಟವನ್ನೇ ತಲುಪ್ತಾ ಇದೆ ರಾಮ ಮಂದಿರದ ಪ್ರತಿಷ್ಠಾಪನೆ ಮೂಲಕವಾಗಿ. ಅದು ಮುಂದುವರಿಯುತ್ತೆ ಪರಿವರ್ತನೆ, ಎಲ್ಲಿವರೆಗೆ ಮುಂದುವರಿಯುತ್ತೆ ಅಂದರೆ ರಾಮರಾಜ್ಯ ಬರುವಲ್ಲಿವರೆಗೂ ಆ ಪರಿವರ್ತನೆ ಮುಂದುವರಿಯುತ್ತೆ ಅನ್ನೋ ದೃಢ ಭಾವ ನಮ್ಮದು. ಯಾಕೆಂದರೆ ಹೃದಯ ತನ್ನ ಸ್ಥಾನಕ್ಕೆ ಬಂದುಬಿಟ್ಟಿದೆ, ಇನ್ನೆಲ್ಲ ಅದಾದ್ರ ಸ್ಥಾನಕ್ಕೆ ಹೋಗುತ್ತೆ. ಕಡೆ ಎರಡು ಪ್ರಶ್ನೆ. ಒಂದು, ರಾಮ ಮಂದಿರ ಆಯಿತು, ಕಾಶಿ ಆಯಿತು, ಮುಂದೆ ಮಥುರಾ. ಮಥುರಾದಲ್ಲೂ ಕೂಡ ಕೃಷ್ಣನ ಮಂದಿರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳು ನಡೀತಿದೆ. ಲೆಕ್ಕ ತೆಗೆದುಕೊಂಡ್ರೆ ಸಾವಿರಾರು ಈ ರೀತಿಯ ಮಂದಿರಗಳು ಧ್ವಂಸ ಆಗೋಗಿದೆ ಪರಕೀಯರ ದಾಳಿಯಿಂದ. ಆ ಎಲ್ಲ ಮಂದಿರಗಳು ಕೂಡ ಈಗ ಮತ್ತೆ ಅದರ ಮೂಲ ಸ್ಥಾನವನ್ನು ಪಡ್ಕೊಳ್ಳೋದು ಅದಾಗುತ್ತಾ? ಸೂಚನೆಗಳು ನಿಮಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿ. ಅಲ್ಲ, ರಾಮ ಮಂದಿರದ ಬಗ್ಗೆ ಕೂಡ ಇಂಥ ಪ್ರಶ್ನೆ ಇತ್ತು ಮೊದಲು, ಆಗತ್ತಾ ಅಂತ. ರಾಮ ಮಂದಿರದ ಆಂದೋಲನ ಆರಂಭ ಆದಮೇಲೆ ಕೂಡ ಇದಾಗತ್ತಾ ಅಂತ, ಇದ್ಯಾವತ್ತೂ ಆಗಲ್ಲ ಇದು ಅಂತ, ಇದು ಕಗ್ಗಂಟಾಗಿರುತ್ತೆ ಅನ್ನೋ ಭಾವನೆ ಇತ್ತು. ಗಂಟು ಬಿಡಿಸಿದೆ, ಈ ಗಂಟು ಬಿಡಿಸಿದ ಮೇಲೆ ಬಿಡಿಸೋಕ್ಕೆ ಬದ್ದಿರೋ ಗಂಟು ಬೇರೆ ಯಾವುದೂ ಇಲ್ಲ, ತಾನಾಗಿ ಬಿಚ್ಚಿಕೊಡುತ್ತೆ. ಒಂದೊಂದೇ ಗಂಟು ಆಗತ್ತೆ ಆ ಕೆಲಸಗಳು ಕೂಡ. ಸರಿ, ಕಡೆ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ರಾಮನೂರಿನಿಂದ ತಮ್ಮ ಸಂದೇಶ. ಅಯೋಧ್ಯೆ ಅಂದರೆ ಯುದ್ಧ ಮಾಡಿ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ, ಅಂಥ ಊರು ಅಯೋಧ್ಯೆ ಅಂತ. ನೀವು ಪ್ರೀತಿಯಿಂದ ಗೆಲ್ಲಬಹುದು ಅಂತ ಅಯೋಧ್ಯೆಯನ್ನು ಮತ್ತು ರಾಮರನ್ನು ಹೊರತು, ನೀವು ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ, ಭೀತಿ ಮೂಲಕ ಗೆಲ್ಲಕ್ಕಾಗಲ್ಲ ಅಂತ. ಈ ನಮ್ಮ ನಾಡು ಮತ್ತೆ ಅಯೋಧ್ಯೆ ಆಗಬೇಕು, ಅಯೋಧ್ಯೆ ಮತ್ತೆ ಅಯೋಧ್ಯೆ ಆಗ್ತಾ ಇದೆ. ಇಡೀ ಭಾರತ ಅಯೋಧ್ಯೆ ಆಗಬೇಕು. ಭಾರತವನ್ನು ಯಾರೂ ಕೂಡ ಯುದ್ಧ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಮ್ಮ ಸ್ವಾಭಿಮಾನವನ್ನು ಕೆಣಕಿ ಯಾರೂ ಸುಖವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾಲ ಬರುವಲ್ಲಿ ನಾವೆಲ್ಲ ಪ್ರಜೆಗಳು ಕೂಡ ನಮ್ಮ ನಮ್ಮ ಯೋಗದಾನ ಕೊಡಬೇಕು. ನಾವು ನಮ್ಮ ತನ ನೆನಪು ಪಡ್ಕೋಬೇಕು, ನಾವು ಮರಳಿ ನಾಮಾಗಬೇಕು ಅಂತ. ರಾಮ ಮಂದಿರ ಹೇಗೆ ಮರಳಿ ತನ ಪಡ್ಕೊಳ್ತೋ, ನಾವು ಮತ್ತೆ ನಾಮಾದಾಗ, ನಮ್ಮ ಸ್ವಾಭಿಮಾನ ನಮಗೆ ಮರಳಿ ಬಂದಾಗ ಇಡೀ ದೇಶ ಅಯೋಧ್ಯೆ ಆಗುತ್ತೆ. ಆ ಕಾಲಕ್ಕೆ ನಾವು ಕಾಯೋಣ ಅಲ್ಲ, ಆ ಕಾಲವನ್ನು ನಾವೆಲ್ಲ ಸರಿ ಕಟ್ಟೋಣ. ಹರೇ ರಾಮ. ತುಂಬು ಹೃದಯದ ಧನ್ಯವಾದ ಶ್ರೀಗಳೇ. ರಾಮನ ಊರಿನಲ್ಲಿ ರಾಮನ ಬಗ್ಗೆ, ರಾಮ ಮಂದಿರದ ಬಗ್ಗೆ, ಹಾಗೆ ನಮ್ಮೆಲ್ಲರಲ್ಲಿ ಒಡಮೂಡಬೇಕಾಗಿರುವ ರಾಮನ ಆದರ್ಶಗಳ ಬಗ್ಗೆ ಮಾತನಾಡಿದ್ರಿ. ಮತ್ತೊಮ್ಮೆ ಧನ್ಯವಾದ. ಆಶೀರ್ವಾದ. ಇದಾಗಿತ್ತು ಶ್ರೀಗಳ ಮಾತು. ವೀಕ್ಷಿಸ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನೀವು. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.